ಇವತ್ತು ರಾಜ್ಯದಲ್ಲಿ ಗ್ಯಾರಂಟಿ ಭಾಗ್ಯಗಳನ್ನು ಕೊಟ್ಟರು ಗ್ಯಾರಂಟಿ ಭಾಗ್ಯದ ಪರಿಣಾಮವಾಗಿ ರಾಜ್ಯದ ಎಲ್ಲ ಎಸ್ಕಾಂಗಳು ಕೂಡ ಲೋಡ್ ಶೆಡ್ಡಿಂಗ್ ಅನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾವೆ 200 ಯೂನಿಟ್ ವಿದ್ಯುತ್ ಅನ್ನು ಉಚಿತವಾಗಿ ಕೊಟ್ಟಂತ ಎಸ್ಕಾಂಗಳು ಅವರಿಗೆ ವಿದ್ಯುತ್ ಖರೀದಿ ಮಾಡೋದಕ್ಕೆ ದುಡ್ಡಿಲ್ಲ ಖರೀದಿ ಮಾಡೋದು ಹೊರಗಿಂದಲ್ಲ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವಂತ ವಿದ್ಯುತ್ ಅನ್ನ ಉತ್ಪಾದನೆ ಅದನ್ನ ಅದು ಬಳ್ಳಾರಿಯ ಘಟಕ ಇರಬಹುದು ಅದು ಶರಾವತಿಯ ಹೈಡಲ್ ಪವರ್ ಇರಬಹುದು ಅಥವಾ ಅದು ರೈಚೂರಿನ ಘಟಕ ಇರಬಹುದು ಈ ಥರ್ಮಲ್ ಪವರ್ ಅಥವಾ ಯಾವುದರಿಂದಲೂ ವಿದ್ಯುತ್ ಖರೀದಿಯನ್ನ ಎಸ್ಕಾಂಗಳು ಮಾಡಬೇಕು ಸರ್ಕಾರದ ಸಂಸ್ಥೆಗಳು ಆದರೂ ಖರೀದಿ ಮಾಡಬೇಕು ಖರೀದಿ ಮಾಡೋಕ್ಕೆ ಅವರ ಹತ್ರ ದುಡ್ಡಿಲ್ಲ ಅದಕ್ಕಾಗಿ ಈಗ ಲೋಡ್ ಶೆಡ್ಡಿಂಗ್ ಶುರು ಮಾಡಿದ್ದಾರೆ ಹಲವಾರು ಭಾಗ್ಯಗಳನ್ನು ಕೊಟ್ಟಿರುವ ಕಾರಣಕ್ಕಾಗಿ ಕಳೆದ ತಿಂಗಳು ನಮ್ಮ ರಾಜ್ಯದ ಜಡ್ಜಸ್ಗೆ 8 ದಿನ ಲೇಟಾಗಿ ಸಂಬಳ ಕೊಟ್ಟರು ಹಿಸ್ಟ್ರಿ ನಮ್ಮ ರಾಜ್ಯದ ಹಿಸ್ಟ್ರಿಯಲ್ಲಿ ಇದು ಮೊದಲ ಬಾರಿ ನಮ್ಮ ಟೀಚರ್ಸ್ಗೆ ನಮ್ಮ ಸರ್ಕಾರಿ ನೌಕರಿಗೆ 17 ದಿನ ಲೇಟಾಗಿ ಸಂಬಳ ಕೊಟ್ಟರು ಅಂದರೆ ಕೇವಲ 4-5 ತಿಂಗಳೊಳಗೆ ಇವರ ಹಣಕಾಸಿನ ಪರಿಸ್ಥಿತಿ ಇಷ್ಟೊಂದು ಹದಗೆಟ್ಟಿದೆ ಅಂತಂದರೆ ಇನ್ನೂ ಬರುವಂಥ ವರ್ಷ 4.5 ವರ್ಷದಲ್ಲಿ ಈ ರಾಜ್ಯದ ಸ್ಥಿತಿ ಏನಾಗ್ಬೋದು ಇದರ ಬಗ್ಗೆ ಇವತ್ತು ರಾಜ್ಯ ಸರ್ಕಾರ ಯೋಚನೆ ಮಾಡ್ತಾ ಇಲ್ಲ ಉತ್ತರನೂ ಕೊಡ್ತಾ ಇಲ್ಲ ಯಾಕೆ ಲೋಡ್ ಶೆಡ್ಡಿಂಗ್ ಮಾಡ್ತಾ ಇದ್ದೀರಿ ಉತ್ತರ ಇಲ್ಲ ಚಿನ್ನನ ಮಾರಬೇಕು ಸರಿ ಆದರೆ ಅದನ್ನ ಅಟ್ಟಿಕಾದಲ್ಲೇ ಯಾಕೆ ಮಾರಬೇಕು ಹೇಳಿ ಯಾಕಂದ್ರೆ ಅಟ್ಟಿಕಾದಲ್ಲಿ ಜರ್ಮನ್ ಟೆಕ್ನಾಲಜಿಯಿಂದ ನಿಮ್ಮ ಒಡವೆಗಳನ್ನ 100% ಅಕ್ಯುರೇಸಿಯಿಂದ ವ್ಯಾಲ್ಯೂ ಚೆಕ್ ಮಾಡ್ತಾರೆ ಬೇರೆ ಕಡೆ ನಿಮ್ಮ ಒಡವೆ ಮೇಲೆ ಆಸಿಡ್ ಹಾಕಿನೋ ಇಲ್ಲ ಚೈನೀಸ್ ಟೆಕ್ನಾಲಜಿಯಿಂದನೋ ಪ್ಯೂರಿಟಿ ಚೆಕ್ ಮಾಡಿದಾಗ ನಿಮ್ಮ ಒಡವೆಗೆ ಪೂರ್ತಿ ವ್ಯಾಲ್ಯೂ ಸಿಗೋದಿಲ್ಲ ನಿಮ್ಮನೆ ಪಕ್ಕದಲ್ಲೇ ಅಟ್ಟಿಕ ಇರುವಾಗ ಬೇರೆ ಕಡೆ ಹೋಗಿ ಮೋಸ ಹೋಗಬೇಡಿ ಅಟ್ಟಿಕ ಗೋಲ್ಡ್ ಕಂಪನಿ ಯಾಕೆ ನೌಕರರಿಗೆ ಸಂಬಳ ಲೇಟ್ ಕೊಡ್ತಾ ಇದ್ದೀರಿ ಇದಕ್ಕೆ ಉತ್ತರ ಇಲ್ಲ ಅಂದರೆ ಗ್ಯಾರಂಟಿಗಳನ್ನು ಹಿಡ್ಕೊಂಡು ರಾಜ್ಯವನ್ನು ಬರ್ಬಾದು ಮಾಡುವಂಥ ಒಂದು ವ್ಯವಸ್ಥಿತ ಷಡ್ಯಂತ್ರವನ್ನು ಆ ದಿಕ್ಕಿನಲ್ಲಿ